ಹಲೋ, ಲರ್ನ್ ಇಂಗ್ಲಿಷ್ ಥ್ರೂ ಕನ್ನಡ, ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ. ವೆಲ್ಕಮ್ ಟು ಎನ್ ಎಂ ಚೆನ್ನ ವಿತ್ ಇಂಗ್ಲಿಷ್. ಹಲೋ ಗಾಯ್ಸ್, ಈ ಒಂದು ವಿಡಿಯೋದಲ್ಲಿ ಎಂದಿನಂತೆ ದಿನನಿತ್ಯ ಬಳಸ್ತಕ್ಕಂತಹ ಪದಗಳನ್ನು ಕನ್ನಡದ ಮೂಲಕ ಇಂಗ್ಲಿಷ್ ಕಲಿತಾ ಹೋಗೋಣ, ರೈಟ್? ಹಾಗಾದರೆ ಈ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ. ಈ ಒಂದು ಲೈಕ್ ಇನ್ನೊಂದು ವಿಡಿಯೋ ತೆಗೆಲು ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಸಿಗುತ್ತೆ. ಓಕೆ, ಇಲ್ಲಿ ಒಂದೊಂದಾಗಿ ನೋಡ್ತೋಣ. ಮುಂದೆ ನೋಡಿ ನಡೆಯಿರಿ, ಮುಂದೆ ನೋಡಿ ನಡೆಯಿರಿ, ಅಥವಾ ಮುಂದೆ ನೋಡಿ ನಡೀರಿ ಅಂತಿರ್ತಾರೆ. ಲುಕ್ ಅಹೆಡ್ ಅಂಡ್ ವಾಕ್, ಲುಕ್ ಅಹೆಡ್ ಅಂಡ್ ವಾಕ್. ಇಲ್ಲಿ ಧ್ಯಾಸ ಇಡು, ಇಲ್ಲಿ ಧ್ಯಾಸ ಇಡು, ಇಲ್ಲಿ ಕಾನ್ಸಂಟ್ರೇಟ್ ಕೊಡು ಅಂತ ಹೇಳ್ತೀವಿ. ಪೇ ಅಟೆನ್ಷನ್ ಹಿಯೋ, ಪೇ ಅಟೆನ್ಷನ್ ಹಿಯೋ. ನನ್ನ ದಾರಿಯಿಂದ ಸರಿ, ನನ್ನ ದಾರಿಯಿಂದ ಸರಿ. ಮೂವ್ ಔಟ್ ಆಫ್ ಮೈ ವೇ, ಮೂವ್ ಔಟ್ ಆಫ್ ಮೈ ವೇ. ನಾನು ಮನೆಯಲ್ಲಿಯೇ ಇರುತ್ತೇನೆ, ನಾನು ಮನೆಯಲ್ಲಿಯೇ ಇರುತ್ತೇನೆ. ಐ ಲವ್ ಬೀಯಿಂಗ್ ಅಟ್ ಹೋಮ್, ಐ ಲವ್ ಬೀಯಿಂಗ್ ಅಟ್ ಹೋಮ್. ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಿ. ಟೆಲ್ ಮೀ ವಾಟ್ಸ್ ಆನ್ ಯುವರ್ ಮೈಂಡ್, ಟೆಲ್ ಮೀ ವಾಟ್ಸ್ ಆನ್ ಯುವರ್ ಮೈಂಡ್. ಮೊಂಡತನದವರಾಗಿರಬಾರ್ದು, ಮೊಂಡತನದವರಾಗಿರಬಾರ್ದು, ಅಥವಾ ಹಠ ಮಾಡಬಾರ್ದು, ಹಠ ಮಾಡಬೇಡ ಅಂತಕ್ಕಂಥ ಅರ್ಥ ಹೇಳಿದ್ವಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ನೋಡಿ, ಡೋಂಟ್ ಬಿ ಸ್ಟಬನ್, ಡೋಂಟ್ ಬಿ ಸ್ಟಬನ್ ಅಂತಕ್ಕಂಥದ್ದು. ಇದೆಲ್ಲ ನಿನ್ನ ತಪ್ಪು, ಇದೆಲ್ಲ ನಿನ್ನ ತಪ್ಪು. ದಿಸ್ ಈಸ್ ಆಲ್ ಯುವರ್ ಫಾಲ್ಟ್, ದಿಸ್ ಈಸ್ ಆಲ್ ಯುವರ್ ಫಾಲ್ಟ್. ಇದು ನಿನಗೆ ಒಳ್ಳೆಯದು, ಇದು ನಿನಗೆ ಒಳ್ಳೆಯದು. ಇಟ್ ಈಸ್ ಬೆಟರ್ ಫಾರ್ ಯು ಓನ್ಲಿ, ಇಟ್ ಈಸ್ ಬೆಟರ್ ಫಾರ್ ಯು ಓನ್ಲಿ. ನನಗೆ ಮಾತನಾಡಲು ಬಿಡು, ನನಗೆ ಮಾತನಾಡಲು ಬಿಡು. ಲೆಟ್ ಮೀ ಸ್ಪೀಕ್, ಲೆಟ್ ಮೀ ಸ್ಪೀಕ್. ಇದು ಅನ್ಯಾಯವೇ, ಇದು ಅನ್ಯಾಯವೇ. ಈಸ್ ದಿಸ್ ಅನ್ಫೇರ್, ಈಸ್ ದಿಸ್ ಅನ್ಫೇರ್. ಇದು ನ್ಯಾಯವಾಗಿದೆ, ಇದು ನ್ಯಾಯವಾಗಿದೆ. ದಿಸ್ ಈಸ್ ಫೇರ್, ದಿಸ್ ಈಸ್ ಫೇರ್. ಆಕೆ ಆತನ ಮಾತುಗಳಿಗೆ ಬಿದ್ದಿದ್ದಾಳೆ, ಆಕೆ ಆತನ ಮಾತುಗಳಿಗೆ ಬಿದ್ದಿದ್ದಾಳೆ. ಶಿ ಗಾಟ್ ಇನ್ ಟು ಹಿಸ್ ವರ್ಡ್ಸ್, ಶಿ ಗಾಟ್ ಇನ್ ಟು ಹಿಸ್ ವರ್ಡ್ಸ್. ನಿಮಗೆ ಬೇಕಾದುದನ್ನು ಹೇಳಿ, ನಿಮಗೆ ಬೇಕಾದುದನ್ನು ಹೇಳಿ. ಟೆಲ್ ಮೀ ವಾಟ್ ಯು ವಾಂಟ್, ಟೆಲ್ ಮೀ ವಾಟ್ ಯು ವಾಂಟ್. ಯಾವುದು ಸತ್ಯ, ಯಾವುದು ಸತ್ಯ. ವಿಚ್ ಈಸ್ ದ ಟ್ರುತ್, ವಿಚ್ ಈಸ್ ದ ಟ್ರುತ್. ಅವಳು ಏನು ಯೋಚಿಸಿದಳು, ಅವಳು ಏನು ಯೋಚಿಸಿದಳು. ವಾಟ್ ಡಿಡ್ ಶಿ ಥಿಂಕ್, ವಾಟ್ ಡಿಡ್ ಶಿ ಥಿಂಕ್. ಅವರು ಪ್ರತಿದಿನ ಎಲ್ಲಿಗೆ ಹೋಗುತ್ತಾರೆ, ಅವರು ಪ್ರತಿದಿನ ಎಲ್ಲಿಗೆ ಹೋಗುತ್ತಾರೆ. ವೇರ್ ಡೂ ದೇ ಗೋ ಡೈಲಿ, ವೇರ್ ಡೂ ದೇ ಗೋ ಡೈಲಿ. ಓಕೆ, ಈಗ ಪ್ರಾಕ್ಟೀಸ್ ಟೈಮ್. ಈ ಎಲ್ಲ ವಾಕ್ಯ ಕೇಳಿರಲ್ಲ, ಈ ಒಂದು ವಾಕ್ಯದಿಂದ ಕನ್ನಡದಲ್ಲಿ ನಾನು ಪ್ರಶ್ನೆ ಕೇಳ್ತೇನೆ, ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತಕ್ಕಂಥದ್ದು ಕಾಣಿಸ್ಲಿ ಕಾಮೆಂಟ್ ಮಾಡಿ. ಓಕೆ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ಹೇಳಿ. ಇದು ಅನ್ಯಾಯವೇ, ಇದು ಅನ್ಯಾಯವೇ. ಅವಳು ಏನು ಯೋಚಿಸಿದಳು, ಅವಳು ಏನು ಯೋಚಿಸಿದಳು ಅಂತಕ್ಕಂಥದ್ದನ್ನು ಈ ಕನ್ನಡ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತೇಳಿ ಕಾಣಿಸ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ. ಹಾಗೆ ಈ ಒಂದು ವಿಡಿಯೋ ಇಷ್ಟು ಆಯ್ತಾ, ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ವಿಷಯ ಇನ್ನೊಬ್ರಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಾಯಿನಿ. ಥ್ಯಾಂಕ್ ಯು, ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.